ವಿಷಯ ಚಿಕ್ಕದಲ್ಲ, ಆದರೂ ಯೋಚನೆ ಮಾಡಿ ನೋಡಿ. ನೋಡಿ, ಸಾಧಾರಣವಾಗಿ ಈ ಥೈರಾಯ್ಡ್ ಪ್ರಾಬ್ಲಮ್ ಇದ್ದವರಿಗೆ, ಥೈರಾಯ್ಡ್ ಆಲ್ರೆಡಿ ಮಾತ್ರೆ ತಗೊಳ್ತಿರೋರಿಗೆ ಒಂದು ಪ್ರಾಬ್ಲಮ್ ಇರುತ್ತೆ, ನಾನು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ. ಒಬ್ಬರು ಒಂಥರ ಹೇಳ್ತಾರೆ, ನೋಡಿ, ನಾರ್ಮಲಿ ಈ ಕ್ರೂಸಿಫೆರಸ್ ವೆಜಿಟೇಬಲ್ಸ್ ಅಂತ ಬರುತ್ತೆ. ಈ ಕ್ರೂಸಿಫೆರಸ್ ವೆಜಿಟೇಬಲ್ಸ್ ಅಂದರೆ ಇದು ಕ್ಯಾಬೇಜ್ ಇರ್ಬೋದು, ಅಥವಾ ಕಾಲಿಫ್ಲವರ್ ಇರ್ಬೋದು, ಅಥವಾ ಬ್ರಾಕೊಲಿ ಇರ್ಬೋದು, ಈ ಥರ ಈ ಕ್ಯಾರೆಟ್ಸ್ ಇಂಥವೆಲ್ಲ, ಈ ಬಸಳೆ ಸೊಪ್ಪು ಇಂಥವೆಲ್ಲ ಕ್ರೂಸಿಫೆರಸ್ ವೆಜಿಟೇಬಲ್ಸ್ ಕ್ಯಾಟಗರಿಗೆ ಬರುತ್ತೆ. ಈ ಕ್ರೂಸಿಫೆರಸ್ ವೆಜಿಟೇಬಲ್ಸ್ ನಾವು ತಿನ್ನಬೇಕೋ ಬೇಡವೋ, ಯಾರು ಕೆಲವರು ಹೇಳ್ತಾರೆ ಥೈರಾಯ್ಡ್ ಜಾಸ್ತಿ ಆಗುತ್ತೆ ಇದನ್ನ ತಿಂದರೆ ಪ್ರಾಬ್ಲಮ್, ಸೊ ಕೆಲವರು ಥೈರಾಯ್ಡ್ ಇಲ್ದಲೇ ಇರೋರು ಕೂಡ ಇದನ್ನು ಅವಾಯ್ಡ್ ಮಾಡ್ತಾರೆ, ಯಾಕಂದರೆ ಇದು ತಿಂದರೆ ಏನಾದರೂ ಬಂದುಬಿಡುತ್ತೇನೋ ಈ ಥೈರಾಯ್ಡ್ ಪ್ರಾಬ್ಲಮ್ ಅಂತ ಹೆದರ್ಕೊಳ್ತಾರೆ. ನೋಡಿ, ಒಂದು ಇದನ್ನು ಹೇಳಬೇಕು ಅಂತಿದ್ದೀನಿ ಅಂದರೆ, ಈ ಕ್ರೂಸಿಫೆರಸ್ ವೆಜಿಟೇಬಲ್ಸ್ನ ಆ್ಯಕ್ಚುಲಿ ಯಾಕೆ ಹೇಳ್ತಾರೆ ಅಂದರೆ, ಈ ಅಯೋಡಿನ್ ಅಬ್ಸಾರ್ಪ್ಷನ್, ನಮ್ಮ ದೇಹದಲ್ಲಿ ಅಯೋಡಿನ್ ಅಂಶ ಏನು ಸಿಗುತ್ತೆ ನಮಗೆ ಉಪ್ಪಿನಿಂದ ಬೇರೆ ಒಂದು ಆಹಾರಗಳಿಂದ, ಆ ಅಯೋಡಿನ್ ಅಂಶನ ಅಬ್ಸಾರ್ಬ್ ಮಾಡಲಿಕ್ಕೆ ಈ ಕ್ರೂಸಿಫೆರಸ್ ವೆಜಿಟೇಬಲ್ಸು ಬಿಡಲ್ಲ ಅಂದ್ಕೊಂಡು ಒಂದು ಸಾಮಾನ್ಯವಾದ ಒಂದು ಧೋರಣೆ ಅಲ್ವಾ. ಸೊ ಹಾಗಾಗಿ ನೋಡಿ, ಈ ಕ್ರೂಸಿಫೆರಸ್ ವೆಜಿಟೇಬಲ್ಸ್ನ ಚೆನ್ನಾಗಿ ಬೇಯಿಸಿ ತಿಂದರೆ ಈ ರೀತಿಯ ಒಂದು ಪ್ರಾಬ್ಲಮ್ಸ್ ಬರಲ್ಲ, ಯಾವುದೇ ರೀತಿಯ ತೊಂದರೆನೂ ಇಲ್ಲ. ಆ್ಯಕ್ಚುಲಿ ತಿನ್ಬೋದು, ಆದರೆ ಹಸಿಯಾಗಿರುವಂಥ ಕ್ಯಾಬೇಜ್ನ, ಹಸಿಯಾಗಿರೋಂಥ ಜಾಸ್ತಿ ಬೇಯ್ದಲ್ಲಿರುವಂಥ ಇದನ್ನು ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ, ಈ ಅಯೋಡಿನ್ ಅಂಶ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಆದರೆ ಚೆನ್ನಾಗಿ ಬೇಯಿಸಿ ತಿನ್ನೋದ್ರಿಂದ ಈ ಪ್ರಾಬ್ಲಮ್ ಬರಲ್ಲ. ಮತ್ತು ಇನ್ನೊಂದು, ಈ ಕ್ರೂಸಿಫೆರಸ್ ವೆಜಿಟೇಬಲ್ಸು ತಿನ್ನೋದ್ರಿಂದ ಅದರಲ್ಲಿರುವಂಥ 3-ಇಂಡೋಕಾರ್ಬಿನಾಲ್ ಅನ್ನೋ ಒಂದು ಅಂಶ ಏನಿದೆ, ಅದು ನಮ್ಮ ಲಿವರ್ನಿಂದ ಈ ಫೈಟ್ ಕೆಟ್ಟ ಇಸ್ಟ್ರೋಜನ್ಸ್, ಅಂದರೆ ಜಿನೋ ಇಸ್ಟ್ರೋಜನ್ಸ್ ಅಂತ ಹೇಳ್ತೀವಿ, ಅದನ್ನ ತೆಗೆದಾಕ್ಲಿಕ್ಕೆ ಸಹಾಯ ಮಾಡುತ್ತೆ. ಈ ಕೆಟ್ಟ ಇಸ್ಟ್ರೋಜನ್ನೇ ಈ ಲೇಡೀಸ್ನಲ್ಲಿ ಸಾಧಾರಣವಾಗಿ ಈ ಯೂಟ್ರಸಲ್ಲಿ ಫೈಬ್ರಾಯ್ಡ್ಸ್ ಆಗೋದು, ಈ ಥೈರಾಯ್ಡ್ ಪ್ರಾಬ್ಲಮ್ ಮಾಡೋದು, ಸ್ತನದ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಉಂಟು ಮಾಡೋದು, ಎಲ್ಲ ಈ ಕೆಟ್ಟ ಇಸ್ಟ್ರೋಜನ್. ಈ ಕ್ರೂಸಿಫೆರಸ್ ವೆಜಿಟೇಬಲ್ಸ್ ಮಹಿಳೆಯರು ಹೆಚ್ಚು ಬೇಯಿಸ್ಕೊಂಡು ತಿನ್ನೋದ್ರಿಂದ ಈ ಕೆಟ್ಟ ಇಸ್ಟ್ರೋಜನ್ ದೇಹದಿಂದ ಹೊರಗಡೆ ಹೋಗ್ಬಿಟ್ಟು ಈ ಥರ ಬರುವಂಥ ಬೇರೆ ಬೇರೆ ಕಾಯಿಲೆಗಳು ಕೂಡ ಅವಾಯ್ಡ್ ಮಾಡುತ್ತೆ. ಹಾಗಾಗಿ ಯಾವುದೇ ಭಯ ಇಲ್ಲದಲೆ ಥೈರಾಯ್ಡ್ ಪ್ರಾಬ್ಲಮ್ ಇದ್ದವರು ಕೂಡ ಬೇಯಿಸ್ಕೊಂಡು ಈ ಥರ ವೆಜಿಟೇಬಲ್ಸ್ನ ತಿನ್ನೋದ್ರಿಂದ ಯಾವ ತಪ್ಪು ಇಲ್ಲ. ವಿಷಯ ಚಿಕ್ಕದಲ್ಲ, ಆದರೂ ಯೋಚನೆ ಮಾಡಿ ನೋಡಿ.